ಸಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ. ಮೊಬೈಲ್ ರಿಂಗ್ಟೋನ್ ಜೊತೆನಲ್ಲಿ ಯೋಚನೆಯ ಲಹರಿಯು ಬ್ರೈನ್ನಲ್ಲಿ ಒಂದು ರೀತಿ ಪವರ್ ಪಾಯಿಂಟ್ನ ಪ್ರೆಸೆಂಟೇಷನ್ ಅಂತೆ ರನ್ ಆಗೋದಕ್ಕೆ ಶುರುವಾಯಿತು. ಯಾವುದೇ ಹೊಸ ಸಂಬಂಧ ಶುರು ಆಗೋದಕ್ಕೂ ಮುಂಚೆ ಜನ ಮಾತಾಡೋದಕ್ಕೆ ನೆಪ ಹುಡುಕ್ತಾರಂತೆ. ಅದೇ ಮಾತಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಮತ್ತದೇ ನೆಪ ಹುಡುಕ್ತಾರೆ ಅಂತೇಳಿ ಹೇಳ್ತಾರೆ. ನಿಜ ಅಲ್ವಾ? ಪ್ರೀತಿ ಪ್ರೇಮವೆಲ್ಲ ಮೊದಮೊದಲು ಸೊಗಸು, ಆಮೇಲೆ ಏನೋ ಬೇಕಾಬಿಟ್ಟಿ ಥರ, ಒಂದು ರೀತಿ ಚೂಯಿಂಗಮ್ ಇದ್ದಂಗೆ. ನೀನು ನೆಗ್ಲೆಕ್ಟ್ ಮಾಡೋ ಥರ ನಾನೇನು ಮಾಡಿದೆ? ಇಂದಿಗೂ ನನ್ನ ಪಾಲಿಗೆ ಉತ್ತರನೇ ಸಿಗದೇ ಇರುವಂತಹ ಪ್ರಶ್ನೆಯಾಗಿ ಕಾಡ್ತಾನೆ ಇದೆ. ನಡುವೆ ಅಹಂಕಾರ ನಮ್ಮಿಬ್ಬರ ಪ್ರೀತಿಗೆ ಗೌರಿಯಾಗಿ ದೊಡ್ಡದಾಗಿ ನಿಂತಿದೆ. ನೆಗ್ಲಿಜೆನ್ಸಿ ಅನ್ನೋ ಕಾಯಿಲೆಗೆ ಆರೈಕೆ ಅನ್ನೋ ಔಷಧಿ ಕೊಡದೆ ಅಹಂಕಾರ ಅನ್ನೋ ರಾಂಗ್ ಮೆಡಿಸನ್ ತಗೊಂಡ್ಬಿಟ್ಟಲ್ಲ, ಅದು ಸರಿನಾ? ಹಾಗೆ ಬ್ರೇಕಪ್ ಹೆಸರಿನಲ್ಲಿ ಪ್ರೀತಿಯ ಕೊನೆಸರು ಹೇಳೋದಾಯಿತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಕೂಡ ಉಪಯೋಗ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮನಸ್ಸು ಅನ್ನೋ ಕನ್ನಡಿ ಒಡೆದು 301 ಚೂರಾಗಿದೆ. ಅದು ತಿಳಿದಿದ್ರೂ ಕೂಡ ಅಷ್ಟೊಂದು ಚೂರಲ್ಲಿ ಯಾವುದೋ ಒಂದು ಚೂರು ನೀನು ಬೇಕು ಅಂಥೇಳಿ ಕೇಳ್ತಾನೆ ಇದೆ. ಈ ಜೀವನ ನೀನು ಅನ್ನೋದು ಎಷ್ಟು ನಿಜನೋ, ಹಾಗೆ ಜೀವನ ನನ್ನ ನಿನ್ನ ಸೇರೋಕ್ಕೆ ಬಿಡೋಲ್ಲ ಅನ್ನೋದು ಅಷ್ಟೇ ನಿಜ. ದಯಮಾಡಿ ನನ್ನ ಜೀವನದಿಂದ ಹೊರಟೋಗ್ಬಿಡು, ಜಾರಿ ಹೋದ ನನ್ನ ಕಣ್ಣೀರಿನ ಹಾಗೆ, ಪ್ಲೀಸ್. ಇಂತಿ ನಿನ್ನ ಅತ್ತಿರುವ ಕಂಗಳು. ಕತೆ ಮಧು ಕೋಲಾರ.